ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅಂಡ್ ಈಗಾಗಲೇ ಸುಮಾರು ಜನರ ಇವಾಗ ಶಾರ್ಟ್ ಲಿಸ್ಟ್ ಆಗಿದೆ ಎಲ್ಲರಿಗೂ ಮೇಲ್ ಕಳಿಸ್ತಾ ಇದ್ದೀವಿ ಅಂತ ನಂಗೆ ಇಂಟಿಮೇಷನ್ ಬಂದಿದೆ ಸೊ ಒಂದ್ಸಾರಿ ನಿಮ್ ನಿಮ್ಮ ಗಳನ್ನ ಚೆಕ್ ಮಾಡಿ ಯಾರಿಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಯಾವ ಕಂಪನಿಂದ ಬಂದಿದೆ ಅಂತ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಾ ಸೊ ಪ್ಲೀಸ್ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು ಅಂಡ್ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಏನಿದೆ ಇದು ಒಂದು ಕೂಡ ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಕಂಪನಿ ಕಡೆಯಿಂದ ಬಂದಿರುವಂತದ್ದು ಸೊ ಈ ಒಂದು ಕಂಪನಿ ಏನಾದರೂ ನಿಮ್ಮ ಜಾಬ್ ಆದ್ರೆ ಸೊ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು ಹಾಗಾದ್ರೆ ಯಾವ ಕಂಪನಿ ಯಾವ ಪ್ರೊಫೈಲ್ ಹೈರಿಂಗ್ ಮಾಡ್ತಾ ಅಂತ ಸೊ ತಿಳ್ಕೊಳ್ಳೋಣ ಅಂಡ್ ಲಾಸ್ಟ್ ಡೇಟ್ ಕೂಡ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಲಾಸ್ಟ್ ಡೇಟ್ ಬಿಫೋರ್ ನೀವು ಇದನ್ನ ಅಪ್ಲೈ ಮಾಡಿ ಓಕೆ ಅಂಡ್ ಯಾರು ಅಪ್ಲೈ ಮಾಡ್ತೀನಿ ಓಕೆ ಸೊ ಅದಕ್ಕೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ಮನೆಯಲ್ಲಿ ಕೂತ್ಕೊಂಡು ಉದ್ಯೋಗದ ಮಾಹಿತಿ ನಾನು ಈ ಚಾನಲಲ್ಲಿ ಅಲ್ಲಿ ತರ್ತಾ ಉದ್ಯೋಗ ಮಾಹಿತಿ ಬಂದಿದೆ ಇದು ಇಬೇ ಕಂಪನಿಯಿಂದ ಬಂದಿರೋದು ಇಬೇ ಕಮರ್ಷಿಯಲ್ ಓಕೆ ಡಿಮ್ಯಾಂಡ್ ಜಾಬ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸೊ ಇಲ್ಲಿ ಪ್ರೊಫೈಲ್ ಬಂದ್ಬಿಟ್ಟು ನಿಮಗೆ ಚಾಟ್ ಮತ್ತೆ ಇಮೇಲ್ ಪ್ರೊಸೆಸ್ ಹೈರಿ ಮಾಡ್ಕೊತಾ ಇದ್ದಾರೆ ಅಂಡ್ ಇಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಮುಖ್ಯವಾಗಿ ಒಂದು ಪೋಸ್ಟ್ ಹೇಳ್ತಾ ಇದ್ದಾರೆ ಮತ್ತೊಂದ್ಸಾರಿ ಇ ಬೇ ಕಮರ್ಷಿಯಲ್ ಒಂದು ಟಿಮ್ಯಾಟ್ ಅಥವಾ ಅಂದ್ರೆ ಚಾಟ್ ಅಥವಾ ಇಮೇಲ್ ರಿಲೇಟೆಡ್ ಪ್ರೊಸೆಸ್ ಗಳು ಪ್ರಾಜೆಕ್ಟ್ ಗಳು ನಡೀತಾ ಇರುತ್ತೆ ಕಂಪನೀಸ್ ಗಳಲ್ಲಿ ಸೊ ಈ ಕಂಪನಿ ಈ ಒಂದು ಪ್ರೊಜೆಕ್ಟ್ ಗಳಲ್ಲಿ ಕೆಲಸ ಮಾಡೋದಕ್ಕೆ ಮನೆ ಕೊಡ್ತಾ ಇರೋರು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಸೊ ಈ ಪ್ರೊಫೈಲ್ ನೀವು ಅಪ್ಲೈ ಮಾಡಬಹುದು ಅಂಡ್ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತೊಂದು ಸಾವಿರದ ಐದುನೂರು ಪ್ರತಿ ತಿಂಗಳು ನಿಮಗೆ ಪೇಮೆಂಟ್ ಸಿಗುತ್ತೆ ಎಲಿಜಿಬಿಲಿಟಿ ಬಗ್ಗೆ ಹೇಳಿದ್ರೆ ಹದಿನೆಂಟು ವಯಸ್ಸು ಮೇಲ್ಪಟ್ಟವರು ಪ್ರತಿಯೊಬ್ಬರು ಇದಕ್ಕೆ ಅಪ್ಲೈ ಮಾಡಬಹುದು ನಲ್ವತ್ತು ವಯಸ್ಸು ಐವತ್ತು ವಯಸ್ಸು ಆದರೂ ಕೂಡ ಬಟ್ ಆದ್ರೆ ಮಾಡೋದಕ್ಕೆ ನೀವು ರೆಡಿ ಇದ್ರೆ ಡೆಫಿನೆಟ್ಲಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂಡ್ ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದ್ರೆ ಡಿಗ್ರಿ ಆದರೂ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಬಿ ಎ ಬಿಕೋಮ್ ಬಿ ಎಸ್ ಸಿ ಇನ್ನು ಇದ್ದೀರ ಅಂತಂದರೆ ನಿಮಗೆ ಇಂಟರ್ನ್ಶಿಪ್ ಬಗ್ಗೆ ನಾನು ಹೇಳ್ತೀನಿ ಇಂಟರ್ನ್ಶಿಪ್ ಇರುತ್ತೆ ಕೆಲವೊಂದು ಕಂಪನಿಸ್ಲಿ ಇಂಟರ್ನ್ಶಿಪ್ ಅಂದ್ರೆ ಒಂದು ಎರಡ್ ತಿಂಗಳು ಮೂರು ಮೂರು ತಿಂಗಳು ತಗೋತಾರೆ ಅಸ್ ಅ ಪಾರ್ಟ್ ಟೈಮ್ ನೀವು ವರ್ಕ್ ಮಾಡಿ ನಿಮ್ಮ ಸ್ಟಡಿ ಕೂಡ ಹೆಲ್ಪ್ ಮಾಡ್ಕೋಬಹುದು ಆ ವಿಡಿಯೋಸ್ ಕೂಡ ನಾನು ತರ್ತೀನಿ ಸೊ ಇದರಿಂದ ನಿಮಗೆ ಹೆಲ್ಪ್ ಬಗ್ಗೆ ಮಾತಾಡಿದ್ರೆ ಸ್ಕಿಲ್ಸ್ ಇಲ್ಲಿ ಮೇನ್ ಮುಖ್ಯವಾಗಿ ನಿಮಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಬರ್ತಿರಬೇಕು ಎಫೆಕ್ಟಿವ್ ರಿಟರ್ನ್ ಮತ್ತೆ ವರ್ಬಲ್ ಕಮ್ಯುನಿಕೇಶನ್ ನಿಮ್ಮದು ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಪ್ರಾಬ್ಲಮ್ಗಳನ್ನ ಏನಾದರೂ ಬಂದ್ರೆ ಸೊ ಅವುಗಳನ್ನ ಹೆಚ್ಚು ಸಾಲ್ವ್ ಮಾಡ್ತೀರಿ ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಸ್ಕಿಲ್ ಇರಬೇಕು ಬಟ್ ಅದ್ರ ಕಂಪನಿ ನಿಮಗೆ ಪ್ರಾಪರ್ ಟ್ರೈನಿಂಗ್ ಕೊಡುತ್ತೆ ಅಂತ ಹೇಳಿದೆ ಬಟ್ ಸ್ಟಿಲ್ ನೀವು ಕೂಡ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಕಂಪನಿಯಲ್ಲಿ ಅಂಡ್ ಇಲ್ಲಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಫೆಬ್ರವರಿ ಏಳನೇ ತಾರೀಕು ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಡೆಪಾಸಿಟ್ ಇರೋದಿಲ್ಲ ಯಾವುದೇ ರೀತಿ ಏನು ದುಡ್ಡನ್ನ ತಗೊಳ್ಳೋದಿಲ್ಲ ಸೊ ಯಾರಾದರೂ ಕೇಳಿದ್ರೆ ದಯವಿಟ್ಟು ಯಾರಿಗೂ ಪೇಮೆಂಟ್ ಮಾಡಬೇಡಿ ಓಕೆ ಸೊ ಇದು ನಮ್ಗೆ ಬಂದಿರುವಂತ ಇನ್ಫಾರ್ಮೇಷನ್ ಅವ್ರು ಕೇಳಲ್ಲ ಅಂತಾನೆ ಹೇಳಿದ್ದಾರೆ ಓಕೆ ಇಲ್ಲಿ ಇದಲ್ಲೂ ಕೂಡ ಸೊ ಇಲ್ಲಿ ನೀವು ಸೆಲೆಕ್ಷನ್ ಬಗ್ಗೆ ನಾನು ಹೇಳ್ಬಿಡ್ತೀನಿ ಸೆಲೆಕ್ಷನ್ ಮಾಡಿ ಇಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫಸ್ಟ್ ಗೆ ನಿಮ್ಮ ಡೀಟೇಲ್ಸ್ ಗಳು ನನ್ಗೆ ಕಮೆಂಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಒಂದು ಮೇಲ್ ಬರುತ್ತೆ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಅವಾಗಿಂದ ಮೇಲ್ಸ್ ಗಳನ್ನ ಚೆಕ್ ಮಾಡ್ತಾ ಹೋಗಿ ಸೊ ಇಲ್ಲಿ ಒಂದು ಅಸೆಸ್ಮೆಂಟ್ ಟೆಸ್ಟ್ ಟೆಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದ್ರ ಬಗ್ಗೆ ಬೇಕಂದ್ರೆ ಶಾರ್ಟ್ ಒಂದು ವಿಡಿಯೋ ಮಾಡ್ತೀನಿ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಓಕೆ ಅಂಡ್ ಇಲ್ಲಿ ನಿಮ್ದು ಹೇಗಿರುತ್ತೆ ಅಂದ್ರೆ ಒಂದು ಎಚ್ ಆರ್ ರೌಂಡ್ ಇರುತ್ತೆ ಸೊ ಅಲ್ಲಿ ನಿಮ್ದು ಡಿಸ್ಕಸ್ ಆಗುತ್ತೆ ನಿಮ್ಮ ಸ್ಯಾಲರಿ ಬಗ್ಗೆ ಪ್ರೀವಿಯಸ್ ಫ್ರೆಶರ್ ಇದ್ರೆ ಸೊ ಸ್ಯಾಲರಿ ಏನಿರುತ್ತೆ ಇರುತ್ತೆ ಅದನ್ನು ಕೊಡ್ತಾರೆ ಅದರ್ವೈಸ್ ಪ್ರೀವಿಯಸ್ ಕಂಪನಿ ಇಲ್ಲಿ ತುಂಬಾ ಹೈ ಸ್ಯಾಲರಿ ಇದ್ದು ಸೊ ಇವಾಗ ಅವ್ರು ಎಷ್ಟು ಹೈಕ್ ಕೊಡ್ತೀವಿ ಅಂತ ಕೂಡ ಅಲ್ಲೇ ಡಿಸ್ಕಸ್ ಆಗುತ್ತೆ ಓಕೆ ಸೊ ಇದು ಆಯ್ತು ಅಂಡ್ ಯಾರ್ಯಾರು ಇಲ್ಲಿ ಅಪ್ಲೈ ಮಾಡ್ತೀರಿ ಮೊದಲು ಅಪ್ಲಿಕೇಶನ್ ನೋಡಿ ಸೊ ಅಪ್ಲಿಕೇಶನ್ ನಿಮ್ಗೆ ನೋಡೋದಕ್ಕೆ ನಾನು ಸಿಗ್ಬೋದು ಸೊ ಅಪ್ಲಿಕೇಶನ್ ನೋಡಿ ನಂತರ ಇಲ್ಲಿ ಅಪ್ಲೈ ಮಾಡಿ ಅಂಡ್ ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ನಿಮಗೆ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಕಂಪನಿಯಲ್ಲಿ ಇವಾಗ ಸುಮಾರು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಓಕೆ ಇದಲ್ಲೂ ಕೂಡ ವರ್ಕ್ ಫ್ರಮ್ ಆಫೀಸ್ ವರ್ಕ್ ಫ್ರಮ್ ಹೋಮ್ ಕೂಡ ಕೊಡ್ತಾ ಇರ್ತಾರೆ ಹೈಬ್ರಿಡ್ ಜಾಬ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಕೆಲವೊಂದಿಷ್ಟು ದಿನ ನಿಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ ಕೆಲವೊಂದಿಷ್ಟು ದಿನ ನಿಮಗೆ ವರ್ಕ್ ಫ್ರಮ್ ಆಫೀಸ್ ಮಾಡಬೇಕಾಗುತ್ತೆ ಮುಂಬೈ ಆಫೀಸ್ ಆಯ್ತು ಬೇರೆ ಬೇರೆ ಡಿಫ್ರೆಂಟ್ ಲೊಕೇಶನ್ ಆಫೀಸ್ ಗಳಿದೆ ಸೊ ಇಲ್ಲಿ ನೀವು ನೋಡಬಹುದು ಸುಮಾರು ತರದ ಒಂದು ಪ್ರೊಫೈಲ್ ಗಳಿದೆ ಯಾವ್ದು ಬೇಕು ಅದಕ್ಕೂ ಕೂಡ ನೀವು ಅಪ್ಲೈ ಮಾಡಿ ಇಲ್ಲಿ ಅಂಡ್ ನಾನಿಲ್ಲಿ ಹೇಳೋದು ಮುಖ್ಯವಾದ್ರೆ ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಪ್ರೊಫೈಲ್ಗೆ ಇಲ್ಲಿ ನೀವು ಅಪ್ಲೈ ಮಾಡಬಹುದು ಸೊ ಈ ಪ್ರೊಫೈಲ್ಗೆ ಇಲ್ಲಿ ಡೀಟೇಲ್ಸ್ ನೀವು ನೋಡಬಹುದು ಆ್ಯಂಡ್ ಇಲ್ಲಿ ನೋಡಿ ಕೆಳಗಡೆ ಜಸ್ಟ್ ನಿಮಗೆಲ್ಲ ಡೀಟೇಲ್ಸ್ಗಳ್ ಕೊಟ್ಟಿದ್ದಾರೆ ಇದೇ ರೀತಿ ಡೀಟೇಲ್ಸ್ಗಳನ್ನ ಒಂದು ಸಾರಿ ಓದ್ಕೊಳ್ಳಿ ಇಲ್ಲಿ ಓಕೆ ಇದೆ ಅಂತಂತಂದರೆ ಸೊ ನೇಮ್ ನಾನು ಏನು ಹೇಳಿದ್ದೀನಿ ಅದೇ ಡೀಟೇಲ್ಸ್ ಇರೋದಿಲ್ಲ ಎಲ್ಲ ಕಡೆ ಸೊ ಇದನ್ನು ನೋಡಿದ ಮೇಲೆ ನಂತರ ಅಪ್ಲೈ ಅಂತ ಇದೆ ಸೊ ಅಪ್ಲೈ ನಮಗೆ ಕ್ಲಿಕ್ ಮಾಡಿ ಸೊ ನಂತರ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಓಕೆ ಸೊ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಇದೆ ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ಗಳನ್ನ ಅಪ್ಲೈ ಮಾಡೋದಕ್ಕೆ ಹೇಳ್ತಾ ಇದೆ ಸೊ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇಲ್ಲಿ ಲಿಂಕ್ಡ್ ಇನ್ ಪ್ರೊಫೈಲ್ಗೆ ನೀವು ಇದ್ರೆ ಸೊ ಅಪ್ಲೈ ಮಾಡ್ಬೋದು ಅಂಡ್ ಇಲ್ಲಿ ನಿಮ್ಮ ರಿಸ್ಯೂಮ್ ಹಾಕಿ ಓಕೆ ಅಕಸ್ಮಾತ್ ನಿಮ್ಮದು ಲಿಂಕ್ಡ್ ಇನ್ ಪ್ರೊಫೈಲ್ ಇಲ್ಲಪ್ಪ ಅಂದ್ರೆ ಅದು ಬಿಟ್ಬಿಡಿ ಸೊ ಇಲ್ಲಿ ನೇರವಾಗಿ ರಿಸ್ಯೂಮ್ ಹಾಕಬೇಕು ರಿಸ್ಯೂಮು ಎರಡು ಎಂ ಬಿ ಒಂದು ಎಂ ಬಿ ಇದ್ರೆ ತುಂಬಾ ಒಳ್ಳೇದು ಮೂರು ಎಂ ಬಿಗಿಂತ ಗಿಂತ ಒಳಗಡೆ ಇರಬೇಕು ಅಂಡ್ ಇಲ್ಲಿ ಕಂಟ್ರಿ ನೇಮ್ ಆಯಿತು ಅಂಡ್ ನಿಮ್ದು ಆಯಿತು ಫ್ಯಾಮಿಲಿ ನೇಮ್ ಫ್ಯಾಮಿಲಿ ಒಂದು ನೇಮ್ ಆಯಿತು ಲೋಕಲ್ ಆಯಿತು ಮತ್ತೆ ಲೋಕಲ್ ಇದಟೇಲ್ಸ್ ಗಳನ್ನ ಕೇಳಿದೆ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಮಾಡಿದಾಗ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೇಳುತ್ತೆ ಆ ಇನ್ಫಾರ್ಮೇಷನ್ ಅಪ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಮಾಡಿ ಗೊತ್ತಾಗ

ಉದ್ಯೋಗ ಮಾಹಿತಿ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಿ ಮತ್ತೇನಾದ್ರೂ ಡೌಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲೀಸ್ ನಾನ್ ಕಮೆಂಟ್ ಸೆಕ್ಷನ್ ಕೇಳಬಹುದು ಸ್ವಲ್ಪ ನಿಧಾನವಾಗಿ ನಾನು ಕೊಟ್ಟಿರುವಂತ ಲಿಂಕ್ ಅನ್ನು ಓಪನ್ ಮಾಡಿ ಅಂಡ್ ಡೆಸ್ಕ್ಟಾಪ್ ಮೋಡ್ ಹಾಕಿ ಅಕಸ್ಮಾತ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಮೇಲ್ಗಡೆ ನಾವು ಗೂಗಲ್ ಓಪನ್ ಮಾಡಿದಾಗ ಮೇಲ್ಗಡೆ ಮೂರು ಡಾಟ್ ಇರುತ್ತೆ ಮೂರು ಡಾಟ್ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ಒಂದು ಕೆಳಗಡೆ ಡೆಸ್ಕ್ಟಾಪ್ ಅಂತ ಹೇಳ್ಬಿಟ್ಟು ಮೋಡ್ ಅಂತ ಹೇಳಿ ಒಂದು ಚೌಕ್ ಬಾಕ್ಸ್ ಇರುತ್ತೆ ಅದಕ್ಕೆ ನಾವು ಟಿಕ್ ಮಾಡಿದ್ವಿ ಅಂತಂದರೆ ಅದು ಡೆಸ್ಕ್ಟಾಪ್ ಅಲ್ಲಿ ಯಾವ ರೀತಿ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಆಗುತ್ತೆ ಅದೇ ರೀತಿ ಓಪನ್ ಆಗುತ್ತೆ ಮೊಬೈಲ್ ಕೂಡ ಸೊ ಆ ರೀತಿ ಓಪನ್ ಮಾಡ್ಕೊಂಡು ಕೂಡ ನೋಡ್ಬೋದು ನೀವು ಯಾವ ಪ್ರೊಫೈಲ್ ಹೇಗೆ ಎಲ್ಲ ಡೀಟೇಲ್ ತಿಳ್ಕೊಬಹುದು ನಂತರ ಪ್ಲೈನ ಮಾಡಬಹುದು ಓಕೆ ಸೊ ಮತ್ತೆ ಡೌಟ್ ಇದೆ ಸೊ ಪ್ಲೀಸ್ ನಾನು ಕಾಮೆಂಟ್ ಸೆಕ್ಷನ್ ಕೇಳಬಹುದು ಮುಂದಿನ ಮತ್ತೆ ಸಿಗ್ತೀನಿ ಅಂಡ್ ಯಾರು ಅಪ್ಲೈ ಮಾಡ್ತೀರಿ ಎಲ್ರಿಗೂ ನನ್ನ ಕಡೆಯಿಂದ ಆಲ್ ಬೆಸ್ಟ್ ಥ್ಯಾಂಕ್ ಯು